ಸರ್ಜರಿ ಯಾವಾಗ ಬೇಕು, ಸರ್ಜರಿ ನರಗಳು ಒತ್ತಿ ಕೈಕಾಲು ದುರ್ಬಲ ಆಗೋದು, ಇಲ್ಲ ಯೂರಿನ್ ಮೋಷನ್ ಕಂಟ್ರೋಲ್ ತಪ್ಪೋದು ಇದ್ರೆ ಸರ್ಜರಿ ಬೇಕು, ಇಲ್ಲ 3 ತಿಂಗಳಾಯ್ತು ನೋವು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸರ್ಜರಿ ಬೇಕು. ಅದ್ ಬಿಟ್ಟು ಇವಾಗ ರೋಬೋಟ್ ಬಂದಿದೆ ಅಂತ ಹೇಳಿ ಎಲ್ರಿಗೂ ಸರ್ಜರಿ ಮಾಡಕ್ ಆಗಲ್ಲ. ಅದೇ ತರ ಸರ್ಜರಿ ಏನ್ ಸರ್ಜರಿ, ಎರಡೇ ಸರ್ಜರಿ ಸ್ಪೈನ್ ನಲ್ಲಿ ಪ್ರಿನ್ಸಿಪಲ್ ವೈಸ್. ಒಂದು ನರ ಒತ್ತಿದ್ರೆ ನರ ಬಿಡಿಸೋದು, ಡಿಕಂಪ್ರೆಷನ್ ಹೇಳ್ತೀವಿ. ನರ ಬೋನ್ಸ್ ಹಂದಾಡಿದ್ರೆ ಅದನ್ನು ಫಿಕ್ಸ್ ಮಾಡೋದು, ಸ್ಟೆಬಿಲೈಸ್ ಮಾಡೋದು. ಅನ್ಸ್ಟೇಬಲ್ ಇದ್ರೆ ಸ್ಟೆಬಿಲೈಸೇಷನ್, ಕಂಪ್ರೆಷನ್ ಇದ್ರೆ ಡಿಕಂಪ್ರೆಷನ್. ಇದು ಬಿಟ್ಟು 3ನೇ ಸರ್ಜರಿ ಇಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಪ್ರಿನ್ಸಿಪಲ್ಸ್ ಆಫ್ ಸರ್ಜರಿ, ಇಂಡಿಕೇಶನ್ ಫಾರ್ ಸರ್ಜರಿ ರೋಬೋಟ್ ಬಂತು ಅಂತೇಳಿ ಚೇಂಜ್ ಆಗಿಲ್ಲ. ಏನ್ ಚೇಂಜ್ ಆಗಿದೆ, ಮುಂಚಿನ ಟೈಮಲ್ಲಿ ಕನ್ವೆನ್ಷನಲ್ ಸರ್ಜರೀಸ್ ನಡೀತಾ ಇತ್ತು. ಆ ಸ್ಲೈಡ್ ಅಲ್ಲಿ ಕಾಣೋ ಹಂಗೆ ಓಪನ್ ಮಾಡಿ ಅಂದ್ರೆ ಆವಾಗ ಯಾವುದೇ ಗ್ಯಾಜೆಟ್ಸ್ ಇರಲಿಲ್ಲ, ಓಪನ್ ಮಾಡಿ ಕುಯ್ದು ಒಳಗಡೆ ನೋಡಿ ಆ ವರ್ಟಿಬ್ರದ್ದೆಲ್ಲ ಅನಾಟಮಿ ನೋಡಿ ಅದರೊಳಗೆ ಎಲ್ಲಿಂದ ಹಾಕಿದ್ರೆ ಆ ಸ್ಕ್ರೂ ಅಥವಾ ಇನ್ಸ್ಟ್ರೂಮೆಂಟೇಷನ್ ಒಳಗೆ ಕರೆಕ್ಟ್ ಆಗಿ ನರಕ್ಕೆ ಟಚ್ ಆಗದ ಹೋಗುತ್ತೆ ಅಂತೇಳಿ ನೋಡಿತ್ತು, ನೋಡಿ ಹಾಕ್ಬೇಕಿತ್ತು. ಅದ್ರ ಮೊದಲು 1990ಗಿಂತ ಮೊದಲು ಎಲ್ಲಾ ತಪ್ಪುಗಳೇ ಆದದ್ದು. ಯಾಕಂದ್ರೆ ಯಾರಿಗೂ ಗೊತ್ತಿರಲಿಲ್ಲ, ಡೆಸ್ಪರೇಟ್ ಆಗಿ ಕುಯ್ದ್ರು 50% ಜನ ಪ್ಯಾರಾಲಿಸಿಸ್ ಆಗ್ತಿದ್ರು. 90 ನಂತರ ಸ್ವಲ್ಪ ಸ್ವಲ್ಪ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು, ಓಪನ್ ಮಾಡಿ ನೋಡಿ ಹಾಕ್ತಾ ಇದ್ರು. ಅವಾಗ ಒಂದು 75% 80% ರಿಸಲ್ಟ್ ಬರಾಕತ್ತಿತ್ತು. ಆಮೇಲೆ ಫ್ಲೂರೋಸ್ಕೋಪಿ, ಗೋ ಬ್ಯಾಕ್ ಆನ್ ದಿ ಸ್ಲೈಡ್. ಆಮೇಲೆ 1990s ನಂತರ ಈ ಫ್ಲೂರೋಸ್ಕೋಪಿ ಇಮೇಜ್ ಬಂತು, ಅಂದ್ರೆ ಎಕ್ಸ್ರೇ ಮಿಷಿನ್ ಆಪರೇಷನ್ ಥಿಯೇಟರ್ ಅಲ್ಲಿ ಅದರಲ್ಲಿ ನೋಡ್ಕೊಂಡು ಹಾಕೋದ್ರಲ್ಲಿ ಬಂದಿತ್ತು. ಬಟ್ ಅದರಲ್ಲಿ 2 ಡೈಮೆನ್ಷನಲ್, ಅಂದ್ರೆ ಒಂದು ಮೇಲಿಂದ ಕೆಳಗೆ ಒಂದು ಸೈಡ್ ಇಂದ ನೋಡಿ ಹಾಕೋದು. ಅದು ಅಂದಾಜೆ ಕರೆಕ್ಟ್ ಆಗಿ ಗೊತ್ತಾಗ್ತಿರ್ಲಿಲ್ಲ, ಅಂದ್ರೆ ಹೋಗ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ, ಹೋಗಿ ಆದ್ಮೇಲೆ ಅದು ಸರಿ ಇದೆಯೋ ತಪ್ಪಿದೆಯೋ ಗೊತ್ತಾಗ್ತಿತ್ತು. ಹಾಗಾಗಿ ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗೋದು, ಆಗೋ ಮೊದಲು ಗೊತ್ತಾಗಲ್ಲ. ಆಮೇಲೆ ಅಡ್ವಾನ್ಸ್ ಆಗಿ ಮಿನಿಮಲ್ ಇನ್ವೇಸಿವ್ ಅಂತೇಳಿ ಬಂತು, ಕೆಲವರೆಲ್ಲ ಸಣ್ಣ ಸಣ್ಣ ಹೋಲ್ಸ್ ಮಾಡಿ ಮಾಡ್ತೀವಿ ಅಂತೇಳಿ, ಅದ್ರಲ್ಲಿ ತಪ್ಪುಗಳು ಹೆಚ್ಚಾಯ್ತು. ಆಮೇಲೆ ನೇವಿಗೇಟೆಡ್ ಸರ್ಜರಿ ಅಂತೇಳಿ ಬಂತು, ಅಂದ್ರೆ ಒಂದು ಟೆಲಿಸ್ಕೋಪ್ GPS ತರ ಬಂದ್ಬಿಟ್ಟು ಮೇಲಿನ ಹೊರಗಡೆಯಿಂದ ನೋಡಿ ಒಳಗಡೆ ಹಾಕೋದು. ಅದ್ ಎರಡರದ್ದು ಇವಾಗ ಮಿಕ್ಸ್ಚರ್ ಆಗಿ ಈ ನೇವಿಗೇಟೆಡ್ ಮತ್ತು ಮಿನಿಮಲ್ ಇನ್ವೇಸಿವ್ ಇದ್ರ ಕಾಂಬಿನೇಷನ್ ಏನಂತಾರೆ ರೋಬೋಟಿಕ್ ಸ್ಪೈನ್ ಸರ್ಜರಿ ಅಂತೇಳಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಏನು ಅಡ್ವಾನ್ಸ್ ಅಂದ್ರೆ, ಮುಂಚೆ ನಾವು ಒಂದೂರಿಂದ ಇನ್ನೊಂದೂರಿಗೆ, ಈಗ ಕೋಲಾರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮ್ಯಾಪ್ ನೋಡ್ಕೊಂಡು ಯಾವ ಡೈರೆಕ್ಷನ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಹೇಳ್ಕೊಂಡು ಹೋಗ್ತಾ ಇತ್ತು. ಆ ನಂತರ ಬಂದ್ಬಿಟ್ಟು GPS ಬಂತು, ಯಾವೆಲ್ಲ ರೂಟಲ್ಲಿ ಹೋಗ್ಬೋದು, ಇದೊಂದೇನಾ ರೂಟು ಇಲ್ಲ ಬೇರೆ ಬೇರೆ ರೂಟಲ್ಲಿ ಹೋಗ್ಬೋದು ಅಂತೇಳಿ ನೋಡೋಕೆ ಹಂಗಾಯ್ತು GPS ಅಲ್ಲಿ. ಅದೇ ಅದಕ್ಕಿಂತ ನೆಕ್ಸ್ಟು ಲೈವ್ GPS ಬಂತು, ಯಾವ ರೂಟಲ್ಲಿ ಹೋದ್ರೆ ಎಷ್ಟು ಟ್ರಾಫಿಕ್ ಇದೆ, ಯಾವ ರೂಟಲ್ಲಿ ರೋಡ್ ಬ್ಲಾಕ್ ಇದೆ, ಡೈವರ್ಷನ್ ಇದೆ, ಎಲ್ಲ ನೋಡ್ಕೊಂಡು ಯಾವ ರೂಟಲ್ಲಿ ಹೋದ್ರೆ ಎಷ್ಟು ಟೈಮ್ ತಾಗತ್ತೆ, ಯಾವ್ದು ಫಾಸ್ಟೆಸ್ಟ್ ರೂಟ್ ಅಂತ ಹೇಳೋದನ್ನು ನಾವು ಇವತ್ತು ನೋಡ್ಕೊಂಡು ಹೋಗುವಂಗೆ ಆಗಿದೆ. ಸೊ ದಟ್ ಈಸ್ ದಿ ಅಡ್ವಾನ್ಸ್ ದಟ್ ವಿ ಆರ್ ಲುಕಿಂಗ್ ಎಟ್. ನೆಕ್ಸ್ಟ್ ಸ್ಲೈಡ್. ಅದೇ ತರ ಸ್ಪೈನ್ ಸರ್ಜರಿನಲ್ಲಿ ನಾವು ಹೇಳ್ತೀವಿ ಫಸ್ಟ್ ಸ್ಟೆಪ್ ಸ್ಕ್ಯಾನ್. ಮುಂಚೆ ಎಲ್ಲ ಆಪರೇಷನ್ಗಿಂತ ಮೊದಲು ಪೇಷಂಟ್ ಅನ್ನು CT ಸ್ಕ್ಯಾನ್ಗೆ ಕರ್ಕೊಂಡು ಹೋಗಿ CT ಸ್ಕ್ಯಾನ್ ಮಾಡಿ ಒಳಗಡೆ ಬಂದು ರೋಬೋಟ್ ಅಲ್ಲಿ ಎಂಟ್ರಿ ಮಾಡಿ ಆಮೇಲೆ ಸರ್ಜರಿ ಮಾಡ್ತಿತ್ತು. ಬಟ್ ಅದರಲ್ಲಿ ಏನು ಡ್ರಾಬ್ಯಾಕ್ ಅಂದ್ರೆ ಪೇಷಂಟ್ ನೇರ ಮಲಗಿಸಿ CT ಸ್ಕ್ಯಾನ್ ಮಾಡೋದು. ಆಪರೇಷನ್ ಥಿಯೇಟರ್ ನಾವು ಬೆನ್ನಲ್ಲಿ ಆಪರೇಷನ್ ಮಾಡಬೇಕಾದ್ರೆ ತೂಕ ಮಲಗಿಸಿ ಮಾಡೋದು. ಸೊ ಆ ವರ್ಟಿಬ್ರಾ ಎಲ್ಲ ಅಲ್ಲಾಡುತ್ತೆ. ಸೊ ಅಷ್ಟೇ ಕಿರಸಿ ಇರಲ್ಲ. ಇವಾಗ ಆಪರೇಷನ್ ಥಿಯೇಟರ್ನೊಳಗಡೆ ಪೇಷಂಟ್ ಮಲಗಿಸಿದ ಮೇಲೆ ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಲೈನ್ ಪ್ಲ್ಯಾನ್ ಮಾಡಿ ಆ ನಂತರ ಎಕ್ಸಿಕ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಲೈನ್ ಸುನಿಲ್. ಇದೇ ತರ ನಾವು ಇವಾಗ 15 ಅಕ್ಟೋಬರ್ 15 ತಾರೀಕು ಮಣಿಪಾಲ್ ಅಲ್ಲಿ ಈ ತರ ಒಂದು ರೋಬೋಟಿಕ್ ಸ್ಪೈನ್ ಸರ್ಜರಿ ಸೆಟಪ್ ಅನ್ನು ಸ್ಥಾಪಿಸಿದ್ವಿ. ಇದು ನೆಕ್ಸ್ಟ್ ಲೈನ್ ಫಸ್ಟ್ ಇನ್ ದಿ ಸೌತ್ ಇಂಡಿಯಾ ಈ ಕಾಂಬಿನೇಷನ್ ಆಫ್ ರೋಬೋಟಿಕ್ ಇಕ್ವಿಪ್ಮೆಂಟ್ ಅಲಾಂಗ್ ವಿತ್ ಇಂಟ್ರಾ ಆಪರೇಟಿವ್ ಅದೇ CT ಸ್ಕ್ಯಾನ್ ಅಲಾಂಗ್ ವಿತ್ ರೇಡಿಯೋಲೂಷನ್ ಟೇಬಲ್. ಇದು ನಮ್ಮನ್ನು ಬಿಟ್ಟರೆ ಏಮ್ಸ್ ನ್ಯೂಡೆಲ್ಲಿಯಲ್ಲಿದೆ. ನೆಕ್ಸ್ಟ್ ಲೈನ್ ಇದರಲ್ಲಿ ನಾವು ಇವಾಗ ತಲೆಯಿಂದ ಹಿಡಿದು ಹಿಪ್ಸಿನವರೆಗೆ ಎಲ್ಲಾ ಕಡೆಗೂ ನಾವು ಇನ್ಸ್ಟ್ರೂಮೆಂಟೇಷನ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ನಂಬರ್ಸ್ ಇದೆ ನಿಮಗೆ, ಆಲ್ಮೋಸ್ಟ್ 90 ದಿನಕ್ಕೆ 140 ಪೇಷಂಟ್ಸ್ಗೆ ಸರ್ಜರಿ ಮಾಡಿದ್ವಿ. ನೆಕ್ಸ್ಟ್ ಲೈನ್ 8 ವರ್ಷದಿಂದ 97 ವರ್ಷದವರೆಗೆ ಎಲ್ಲ ಪ್ರಾಯದ ವಯಸ್ಸಿನ ಜನಗಳಿಗೂ ನಾವು ಆಪರೇಷನ್ ಈ ತರದ್ದು ಮಾಡಿಸ್ಕೊಂಡಿದ್ವಿ. ನೆಕ್ಸ್ಟ್ ಇದೆಲ್ಲ ಫಸ್ಟ್ ಇನ್ ಇಂಡಿಯಾ, ಅಂದ್ರೆ ನಾವೇ ಫಸ್ಟ್ ಟೈಮು ಎಷ್ಟು ಎಲ್ಲಾರ IAX ಗ್ರೂ ಅಂತೇಳಿ ಮಾಡಿದ್ವಿ. ನೆಕ್ಸ್ಟ್ ಎಲ್ಲ ಅಲ್ಲೇ ನಿಲ್ಸಿ. ಅದೇ ತರ ಐಲಿಯೋ ಪೆಲ್ವಿಕ್ ಸ್ಕ್ರೂ ಫಿಕ್ಸೇಷನ್ ಫಾರ್ ಸೇಕ್ರಲ್ ಫ್ರಾಕ್ಚರ್ ಅಂತೇಳಿ ಮಾಡಿದ್ವಿ.
ಸೇಕ್ರಲ್ ಇನ್ಸಫಿಷಿಯನ್ಸಿ ಫ್ರಾಕ್ಚರ್ ಗೆ ಸೇಕ್ರೋಪ್ಲಾಸ್ಟಿ ಅಂತೇಳಿ ಮಾಡಿದ್ವಿ. ಎಲ್ಲಾನು ಪರ್ಸಿಟೇನಿಯಸ್ ಅಂದ್ರೆ ಇವಾಗ ನೋಡದೆ ಆ ಸ್ಕ್ಯಾನ್ ತಗೊಂಡು ಹಂಗೆ ಬರೀ ಒಂದು ಹೋಲ್ ಮಾಡಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡುವಂತದ್ದು. ಇಂಥ ಟೆಕ್ನಿಕ್ ರೋಬೋಟ್ ಇಲ್ಲದೆ ಈ ಕಾಂಬಿನೇಷನ್ ಆಫ್ ಆಲ್ ತ್ರೀ ರೋಬೋಟ್ ಇಂಟ್ರಾ ಆಪ್ ಸ್ಕ್ಯಾನ್ ಮತ್ತೆ ರೆಡ್ಯೂಲೂಷನ್ ಟೇಬಲ್ ಇಲ್ಲದೆ ಇದು ಸಾಧ್ಯನೇ ಇರ್ತಿರ್ಲಿಲ್ಲ. ಈ ತರದ ಯುನೀಕ್ ಕೇಸಸ್ ಅಲ್ಲಿ ಈಗ ಆಪ್ಟಿಕಲ್ ಸರ್ವೈಕಲ್ ಫ್ಯೂಷನ್ ಅಂತೇಳಿ ಮಾಡಿದ್ವಿ. ಒಂದು ಕ್ಲಿಪ್ಪಲ್ ಫ್ಲಿಲ್ ಸಿಂಡ್ರೋಮ್ ಅಂತೇಳಿ ಏನಿದೆ ಅವರಿಗೆ ಅಟ್ಲಾಂಟೋ ಆಕ್ಸಿಲ್ ಡಿಸ್ಲೊಕೇಶನ್ ಗೆ ಆ ತರದ್ದು ಅಂದ್ರೆ ಇದರಲ್ಲೆಲ್ಲ ಕಂಜನೈಟಲ್ ಎನಾಮಲೀಸ್ ಇರ್ಬೇಕಾದ್ರೆ ಅಲ್ಲಿ ತಲೆಗೆ ಬ್ರೈನ್ ಗೆ ಹೋಗುವ ಆರ್ಟ್ರೀಸ್ ಎಲ್ಲ ಅಬ್ನಾರ್ಮಲ್ ಕೋರ್ಸ್ ಅಲ್ಲಿ ಹೋಗುತ್ತೆ, ನಾರ್ಮಲ್ ಆಗಿ ಹೋಗೋದಿಲ್ಲ. ಹಾಗಾಗಿ ನೀವು ಇವಾಗ ಅನಾಟಮಿ ನೋಡ್ಕೊಂಡು ನಾನು ಸ್ಕ್ರೂ ಆಗ್ತೀನಿ ಅಂದ್ರೆ ಹೋಗಿ ಆರ್ಟ್ರಿಗೆ ಪಂಕ್ಚರ್ ಮಾಡಿ ಸ್ಟ್ರೋಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಇದ್ರಲ್ಲಾದ್ರೆ ನಿಮ್ಗೆ ಕರೆಕ್ಟ್ ಒಳಗಡೆ ಹೋದ್ಮೇಲೆ ಸ್ಕ್ಯಾನ್ ಮಾಡುತ್ತೆ, ನೀವು ಡ್ರಿಲ್ ಹಾಕ್ಬೇಕಾದ್ರೆ ಆ ಡ್ರಿಲ್ ಎಲ್ಲಿ ಹೋಗ್ಬೇಕಂತೇಳಿ ಪ್ಲಾನ್ ಮಾಡ್ಬೋದು. ಆ ಡ್ರಿಲ್ ಗೈಡ್ ಅದನ್ನು ನಿಮ್ಗೆ ಡೈರೆಕ್ಟ್ ಮಾಡುತ್ತೆ, ಇದೇ ಜಾಗಕ್ಕೆ ಹೋದ್ರೆ ಅದು ಸೇಫ್ಟಿ ಇದೆ, ಅಲ್ಲಿ ನಿಮ್ಗೆ ಯಾವ ಅಡಚಣೆ ಬರೋದಿಲ್ಲ, ಏನೂ ರಿಸ್ಕ್ ಇಲ್ಲ ಅಂತಲ್ವ. ಅಂದ್ರೆ ಇವಾಗ 90s ಅಲ್ಲಿ 50-50 ಇದ್ರು ರಿಸ್ಕ್, 90-2000 75-90% ಬಂತು, 2010 ನಂತರ 99% ಬಂತು. ಇವಾಗಿನ ಟೈಮ್ಗೆ ಇದೆಲ್ಲ ಬಂದು ಇವಾಗ 99.999% ಒಳ್ಳೆದಾಗ್ತಾ ಇದೆ. 100% ಯಾವತ್ತಿಗೂ ಆಗೋದಿಲ್ಲ ಸ್ವಾಮಿ, ಯಾಕಂದ್ರೆ ಮನುಷ್ಯನಿಗೆ ಏನಾದ್ರು ಸಿಕ್ಸ್ತ್ ಸೆನ್ಸ್ ಇರುತ್ತೋ ಆ ಫೀಲ್ ಅನ್ನೋದು ರೋಬೋಟಿಗಿಲ್ಲ. ನಾವು ಇಷ್ಟೇ ಅಡ್ವಾನ್ಸ್ ಆದ್ರೂ ಆ ಮನುಷ್ಯನಿಗೆ ಒಂದು ಸ್ಕ್ರೂ ಹಾಕ್ಬೇಕಾದ್ರೆ, ಇವಾಗ ನೀವೇ ಹೆಂಗಸಿ ಗೋಡೆಗೆ ಒಂದು ಸ್ಕ್ರೂ ಹಾಕ್ಬೇಕಾದ್ರೂ ಆ ಫೀಲ್ ಅದು ಟೈಟ್ ಇದೆಯಾ ಲೂಸ್ ಇದೆಯಾ ಬೋನ್ ಒಳಗೆ ಹೋಗ್ತಾ ಇದೆಯಾ ಅಲ್ಲ ಹೊರಗಡೆ ಮಗು ತೊಳೆದು ಹೋಗ್ತಿದ್ಯಾ ಅಂತ ಹೇಳೋದು ನಮ್ಗೆ ಮಾತ್ರ ಗೊತ್ತಾಗೋದು, ಕಂಪ್ಯೂಟರ್ಗೆ ಗೊತ್ತಾಗಲ್ಲ. ಸೊ ಆ ಥರ ಆಗ್ಲಿಕ್ಕೆ ಹೋಗಿ ಇದೆಲ್ಲ ಎಷ್ಟು ಫಸ್ಟ್ ಇದ್ರು ದೇವರು ನಮ್ಮನ್ನು ಲಾಸ್ಟ್ ಬರ್ಬೇಕು ಅಂದ್ರೆ ಲಾಸ್ಟ್ ಮಾಡಿಬಿಡ್ತಾನೆ ಒಂದೇ ಕೇಸ್ ಸಾಕು. ಅದೇ ತರ ನೆಕ್ಸ್ಟ್ ಸ್ಲೈಡ್ ಸುನಿಲ್, ನಾವು ಪ್ರಪಂಚದಲ್ಲೇ ಅಂದ್ರೆ ಇದು ಹೇಳ್ಕೊಳ್ಳೋ ವಿಷಯ ಅಲ್ಲ, ಬಟ್ ಇನ್ಸಿಡೆಂಟ್ ಅಲ್ಲಿ ಅಂದ್ರೆ ನಾವು ಫಸ್ಟ್ 50 ವಿದಿನ್ ಫಸ್ಟ್ 30 ಡೇಸ್, ಒಂದ್ ತಿಂಗಳಿಗೆ 50 ಕೇಸಸ್ ಮಾಡಿದ್ವಿ, 2 ತಿಂಗಳಿಗೆ 100 ಕೇಸಸ್ ಮಾಡಿದ್ವಿ, ಒಂದ್ ದಿನಕ್ಕೆ 5 ಕೇಸ್ ಮಾಡಿದ್ವಿ ರೋಬೋಟಿಕ್ ಸ್ಪೈನ್ ಸರ್ಜರಿ, ವಿಚ್ ಇಸ್ ಆಲ್ ವರ್ಲ್ಡ್ ರೆಕಾರ್ಡ್. ಅಂದ್ರೆ ಆ ಕಂಪನಿ ಹೇಳ್ತಾನೆ ಇಲ್ಲ ಸರ್ ಇದು ಎಲ್ಲೂ ಆಗಿಲ್ಲ ಅಂತೇಳಿ ಅವರು ಕಾಂಪ್ಲಿಮೆಂಟರಿ ಇಮೇಲ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಸ್ಲೈಡ್, ಇದೊಂದು ಸಣ್ಣ ವಿಡಿಯೋ, ಅದು ಹಂಗೆ ಇರಿ ನೋಡಿ ಹೇಗಾಗುತ್ತೆ ಅಂತೇಳಿ. ಫಸ್ಟ್ ಆ ರೋಬೋಟ್ ಅನ್ನು ಈ ಕಡೆ ತಿರುಗಿಸಿದ್ರಿ ಧೀರೇಂದ್ರ, ಸ್ವಲ್ಪ ಈ ಕಡೆ ತಿರುಗಿಸಿ, ಇಲ್ಲೆಲ್ಲ ಇದಾರಲ್ಲ ಸ್ಕ್ರೀನ್, ಅದು ರೋಬೋಟಿಕ್ ಆರ್ಮ್. ಅದಕ್ಕೆ ಆಕ್ಚುಲಿ ಶೋಲ್ಡರ್, ಎಲ್ಬೋ, ರಿಸ್ಟ್ ಎಲ್ಲ ಇದೆ, ಬರೀ ತಲೆ ಹೊಂದಿಲ್ಲ ಆ ರೋಬೋಟಿಗೆ. ಸೊ ಅದು ಫಸ್ಟ್ ಗೆ ಫಿಕ್ಸ್ ಮಾಡ್ತೀವಿ ಪೇಷಂಟ್ ನ ಬಾಡಿ ಮೇಲೆ, ಅದೊಂದು ಪಿನ್ ಹಾಕ್ತೀವಿ ಈ ಬಟನ್ಸ್ ನ ಹತ್ರ, ಅಲ್ಲಿಗೆ ನಾವು ಆ ರೋಬೋಟ್ ಅನ್ನು ಟೇಬಲ್ ಅನ್ನು ಮತ್ತೆ ಪೇಷಂಟ್ ಅನ್ನು ಒಂದು ಯೂನಿಟ್ ಆಗಿ ಮಾಡ್ತೀವಿ. ಆ ನಂತರ ಅದರದ್ದು ಆರ್ಮ್ ಬಂದು ಒಂದ್ಸಲ ಸ್ಕ್ಯಾನ್ ಮಾಡುತ್ತೆ, ಏನಾದ್ರೂ ಅಡಚಣೆ ಇದೆಯಾ ಅದಕ್ಕೆ, ಏನಾದ್ರೂ ಅಡ್ಡಿ ಬರತ್ತಾ ಅಂತೇಳಿ, ಅದಕ್ಕೆ 3D ಸ್ಕ್ಯಾನ್ ಹೇಳ್ತೀವಿ. ಆಮೇಲೆ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ ನಾವು ಏರಿಯಾ ಆಫ್ ಇಂಟ್ರೆಸ್ಟ್ ಅನ್ನು ಐಡೆಂಟಿಫೈ ಮಾಡ್ತೀವಿ. ಆಮೇಲೆ ಒಂದು ಸ್ಕ್ಯಾನ್ ತೆಗಿತೀವಿ 3D ಸ್ಕ್ಯಾನ್, ಅಂದ್ರೆ ಇಂಟ್ರಾ ಆಪರೇಟಿವ್ CT ಸ್ಕ್ಯಾನ್ ವಿತ್ ಲೋ ರೇಡಿಯೇಷನ್, ಅಂದ್ರೆ ಎಕ್ಸ್ರೇ ರೇಡಿಯೇಷನ್ ನಲ್ಲಿ 3D ಸ್ಕ್ಯಾನ್. ಅದರಲ್ಲಿ ನಿಮ್ಗೆ ಎಲ್ಲಾ ಪ್ಲೇನ್ ನಲ್ಲೂ ನಿಮ್ಗೆ ಎಲ್ಲಾ ವರ್ಕಿದ್ರದ್ದು ಸೆಕ್ಷನ್ ಸಿಗತ್ತೆ. ಇವಾಗ ಇದು ದೊಡ್ಡ ಮೆಷಿನ್ OR ಅಂತ ಹೇಳೋದು, ಆಲ್ಮೋಸ್ಟ್ ಲೈಕ್ ಎಲಿಫೆಂಟ್ ಇನ್ ದಿ ಆಪರೇಟಿಂಗ್ ರೂಮ್. ಅದ್ ಬಂದು ಸ್ಕ್ಯಾನ್ ಮಾಡತ್ತೆ, ಆ ಸ್ಕ್ಯಾನ್ ಐಟಮ್ ಎಲ್ಲ ರೋಬೋಟಿಗೆ ಹೋಗುತ್ತೆ. ಆ ರೋಬೋಟ್ ಅಲ್ಲಿ ಕುತ್ಕೊಂಡು ನಾವು ಒಂದೊಂದೇ ಸ್ಕ್ರೂ ಅನ್ನು ಪ್ಲಾನ್ ಮಾಡ್ತೀವಿ, ಅಂದ್ರೆ ಇಲ್ಲಿ ಹಾಕಿದ್ರೆ ಇಷ್ಟು ಲೆಂತ್, ಇಷ್ಟು ಡಯಾಮೀಟರ್ ಸ್ಕ್ರೂ, ಈ ಡೈರೆಕ್ಷನ್, ಈ ಆಂಗಲ್ ಅಲ್ಲಿ ಹೋದ್ರೆ ಸೇಫ್ ಆಗಿ ಹೋಗುತ್ತೆ, ಒಳ್ಳೆ ಹೋಲ್ಡ್ ಇರುತ್ತೆ. ಆ ಸ್ಕ್ರೂಸ್ ಅನ್ನೆಲ್ಲ ಅಲೈನ್ ಮಾಡ್ಬೋದು, ಅಂದ್ರೆ ಒಂದೇ ಲೈನ್ ನಲ್ಲಿ ಬರೋ ಹಂಗೆ, ಆ ರಾಡ್ ಹಾಕ್ಬೇಕಾದ್ರೆ ಅದೆಲ್ಲ ಈಸಿಯಾಗಿ ರಾಡ್ ಹೋಗೋ ಹಂಗೆ. ಸೊ ಇಟ್ ಬಿಕಮ್ಸ್ ಸೋ ಅಕ್ಯುರೇಟ್. ಇದೆಲ್ಲ ಆದ್ಮೇಲೆ, ಪ್ಲಾನ್ ಆದ್ಮೇಲೆ ಆಕ್ಚುಲಿ ಆ ರೋಬೋಟಿಕ್ ಆರ್ಮ್ ನಾನು ಈ L5 vertebrae ಲೆಫ್ಟ್ ಸೈಡ್ ಪೆಡಿಕಲಿಗೆ ಸ್ಕ್ರೂ ಹಾಕ್ಬೇಕಪ್ಪ ಅಂದ್ರೆ ಅದು ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ನಾವು ಹೋಗಿ ಬರೀ ಅದರಲ್ಲಿ ಅಲ್ಲಿ ನೋಡಿದಂಗೆ ಆ ವಿಡಿಯೋದಲ್ಲಿ ಡ್ರಿಲ್ ಮಾಡಿದ್ರೆ ಆಯ್ತು, ಸ್ಕ್ರೂ ಹಾಕಿದ್ರೆ ಆಯ್ತು, ಡ್ರಿಲ್ ಮಾಡಿದ್ರೆ ಆಯ್ತು, ಸ್ಕ್ರೂ ಹಾಕಿದ್ರೆ ಆಯ್ತು. ಅಂದ್ರೆ ಒಂದು ಸ್ಕ್ರೂಗೆ ಹಾರ್ಡ್ಲಿ 1 ನಿಮಿಷ ಆಗೋದಿಲ್ಲ, ಅಂದ್ರೆ ನೋಡ್ಬೇಕಂತ ಹೇಳಿಲ್ಲ, ಬರೀ ಫೀಲ್ ಇದ್ರೆ ಸಾಕು. ಅದು ಬೇರೆ ಕಡೆ ಹೋಗೋದು ಬಿಡಲ್ಲ ಆ ರೋಬೋಟಿಕ್ ಆರ್ಮ್, ಅಂದ್ರೆ ನೀವು ಮೇಲೆ ಕೆಳಗೆ ಹೋಗುತ್ತೆ ಇಲ್ಲ ಸಬ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂದ್ರೆ ಅದು ಬಿಡಲ್ಲ, ಅಲ್ಲಾಡಲ್ಲ. ಸೊ ಆ ತರದ ಎಕ್ಯುರೇಸಿ ನಿಮ್ಗೆ ಮನುಷ್ಯನಾಗಿ, ನಾನೀಗ 20 ವರ್ಷದಿಂದ ಸ್ಪೈನ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಮಣಿಪಾಲ್ ಹಾಸ್ಪಿಟಲ್ ಬಂದು 16 ವರ್ಷ ಆಯ್ತು. ಅಂದ್ರೆ ಇದು ಮೊದಲೆಲ್ಲ ಹೇಗೆ ಮ್ಯಾನ್ಯುವಲ್ ಕಾರ್ ಇಟ್ಕೊಂಡು ಓಡಿಸ್ತಾ ಇದ್ವಿ, ಇವಾಗ ಆಟೋಮೆಟಿಕ್ ಬಂದ್ ಕೂಡಲೇ ಗೇರ್ ಹಾಕೋದನ್ನೇ ಮರ್ತ್ಬಿಟ್ಟಿದ್ವಿ, ಈಗ ಬೈಕ್ ಇರ್ಲಿ ಕಾರ್ ಇರ್ಲಿ. ಸೊ ಆ ಈಸ್ ಮನುಷ್ಯನಿಗೆ ಬರ್ತಾ ಇದೆ. ಈವನ್ ಸರ್ಜನ್ಸ್ ಬಿಕಮ್ ಮೋರ್ ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಈ ರೋಬೋಟಿಕ್ ಅಡ್ವಾನ್ಸ್. ನೆಕ್ಸ್ಟ್ ಸ್ಲೈಡ್,
ಸಮ್ಮರಿ ಏನಂದ್ರೆ ಇದೆಷ್ಟೆಲ್ಲ ಅಡ್ವಾಂಟೇಜ್ ಇದ್ರೂ ನಾನು ಹೇಳೋದಿಷ್ಟೇ, ಟೆಕ್ನಿಕ್ ಟೆಕ್ನಾಲಜಿ ಮಾತ್ರ ಬದಲಾಗಿದೆ, ಪ್ರಿನ್ಸಿಪಲ್ಸ್ ಆಫ್ ಸರ್ಜರಿ ಇಂಡಿಕೇಶನ್ ಫಾರ್ ಸರ್ಜರಿ ಚೇಂಜ್ ಆಗೋದಿಲ್ಲ. ಇನ್ನೂ ಒಂದು 50 ವರ್ಷ ಬಂದರೂ ಎಷ್ಟೇ ಟೆಕ್ನಾಲಜಿ ಬಂದರು ಅದು ಚೇಂಜ್ ಆಗಲ್ಲ. ಯಾಕಂದ್ರೆ ಪೇಷಂಟ್ ಫಸ್ಟ್, ಪ್ರಾಬ್ಲಮ್ ಇಲ್ಲದವನಿಗೆ ಸರ್ಜರಿ ಮಾಡೋ ಟೈಮ್ ಬರಬಾರ್ದು ಈ ಪ್ರಪಂಚಕ್ಕೆ. ಎರಡನೇದು ವಿಷಯ ಅಂದ್ರೆ ಇದು ಎಲ್ಲಾದ್ರೂ ಮನುಷ್ಯ ಅರ್ಥ ಮಾಡ್ಕೊಂಡಿಲ್ವಾ ಡಾಕ್ಟ್ರು, ಖಂಡಿತ ಟೆಕ್ನಾಲಜಿ ವಿಲ್ ಹರ್ಟ್. ಸೆಕೆಂಡ್ ಪಾಯಿಂಟು, ನೆಕ್ಸ್ಟ್ ಸ್ಲೈಡ್ ಸುನಿಲ್, ಅವರು ಫೋನ್ನಲ್ಲಿ ಬಿಜಿ ಇದ್ದಾರೆ. ಹಿಂದೆ ಹಿಂದೆ ಇದರಲ್ಲಿ ಎರಡನೇ ವಿಷಯ ಅಂದ್ರೆ ಪೇಷಂಟ್ ಫಸ್ಟ್ ಆಟಿಟ್ಯೂಡ್ ಆ್ಯಂಡ್ ನಮಗೊಂದು ಇದು ಹಳೆ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಎಲ್ಲಾನೂ ಗೊತ್ತಿರ್ಬೋದು. ಎಲ್ಲಾದರೂ ರೋಬೋಟ್ ಕೈ ಕೊಟ್ಟರೆ ನಾವು ಮ್ಯಾನ್ಯುವಲ್ ಮಾಡೋವಂಗೂ ಇರಬೇಕು ಸರ್ಜನ್ ಆಗಿ. ಸೊ ಸರ್ಜನ್ಸಿಗೆ ಇಷ್ಟೇ ಅಡ್ವೈಸ್, ಹಳೆದನ್ನು ಬಿಡೋದು ಒಳ್ಳೇದಲ್ಲ. ಅಂದರೆ ಈಗ ಆಟೋಮ್ಯಾಟಿಕ್ ಕಾರ್ ಇದ್ರು ಮ್ಯಾನ್ಯುವಲ್ ಕಾರನ್ನು ಕಲ್ತ್ಕೊಳ್ಳೋದು ಯಾವತ್ತೂ ಉತ್ತಮ. ನೆಕ್ಸ್ಟ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಡಾಕ್ಟರ್ಸಿಗೆ. ಅಂದರೆ ಇದು ಎಲ್ಲ ಟೆಕ್ನಾಲಜಿ ಬರೋದು ಪೇಷಂಟ್ ಒಳಿತಿಗೆ, ಹಾಸ್ಪಿಟಲ್ ಅಥವಾ ಡಾಕ್ಟರ್ ಒಳಿತಿಗೆ ಅಲ್ಲ. ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು ಸರ್. ಇಲ್ಲ ಎಲ್ಲರದ್ದು ಮುಗಿಸಿದ ಮೇಲೆ ಒಟ್ಟಿಗೆ ಕ್ವೆಶನ್ ಹೇಳಿದೆ ಅಲ್ಲ, 100 ಯಾವತ್ತಿಗೂ ಆಗೋದಿಲ್ಲ ಸರ್. ನಾನಿರೋವರೆಗೆ 100 ಆಗೋದಿಲ್ಲ, ಕಂಪ್ಯೂಟರ್ಗೆ 100 ಇರ್ಬೋದು. 100 ಅಂದ್ರೆ 99.99% ಚೆನ್ನಾಗಾಗತ್ತೆ ಸರ್. ಹೌದು ಹೌದು, ಇಟ್ ಇಸ್ ಅ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಸರ್. ಹೌದು ಅಲ್ಲ, ಅದು ಮಾಡೋದಿಲ್ಲ ಅಲ್ಲ, ಮಾಡೋದ್ ನಾವೇ. ಹೌದು, ಅದು ಡೈರೆಕ್ಷನ್ ಕೊಡುತ್ತೆ, ಅದು ಡೈರೆಕ್ಟರ್ ನಾವು ಆಕ್ಟರ್. ಆಕ್ಟರ್ ಚೆನ್ನಾಗಿರ್ತಿದ್ರೆ ಡೈರೆಕ್ಟರ್ ಏನು ಮಾಡೋಕ್ಕಾಗಲ್ಲ ಅಲ್ಲ. 90 ದಿನ ಆಯ್ತು ದೇವ್ರ ದಯಲ್ಲಿ ಎಲ್ಲ ಒಳ್ಳೇದಾಗಿದೆ. ದೇವ್ರ ದಯಲ್ಲಿ ರೋಬೋಟ್ನ ದಯೆಯಿಂದ ಮಾತ್ರ ಅಲ್ಲ, ದೇವ್ರ ದಯೆ ನಮ್ಮದು ಸಣ್ಣ ಪಾರ್ಟ್ ಸರ್. ತುಂಬಾ ಪ್ಲಸ್ ಇದೆ, ಅದೇ ಎಲ್ಲ ಹೇಳತ್ತಂದ್ರೆ ತುಂಬಾ ಲೇಟ್ ಆಗುತ್ತೆ, ಎಲ್ಲರೂ ಇದಾರೆ ಹಾಗೆ. ಒಂದು ಇದ್ರಲ್ಲೆಲ್ಲ ಇವಾಗ ಮೊದಲು ಓಪನ್ ಮಾಡ್ತಾ ಇದ್ದದ್ದು ಇವಾಗೆಲ್ಲ ಮಿನಿಮಮ್ ಇನ್ವೆಸ್ಟ್. ಅಂದ್ರೆ ಇದು ಹೊರಗಿಂದಾನೇ ನಮ್ಗೆ ಹೇಳತ್ತೆ ಇಲ್ಲ ಹಾಕಿದ್ರೆ ಇದು ಸ್ಕ್ರೂ ಹೋಗುತ್ತೆ ಅಂತೇಳಿ. ಹಾಗಾಗಿ ಫುಲ್ ಓಪನ್ ಮಾಡ್ಬೇಕಂತೇಳಿ ಇಲ್ಲ, ಪರ್ಸ್ಯುಟೇನಿಯಸ್ ಎಲ್ಲ ಮಿನಿಮಲ್ ಇನ್ವೆಸ್ಟ್ ಹೇಳ್ತೀವಿ. ಅಂದ್ರೆ ಹೋಲ್ಸ್ ಮಾಡಿ ಸ್ಕ್ರೂಸ್ ಹಾಕ್ತೀವಿ, ಓಪನ್ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ಲೆಸ್ ಟಿಶ್ಯೂ ಟ್ರಾಮಾ, ಲೆಸ್ ಬ್ಲಡ್ ಲಾಸ್, ಲೆಸ್ ಡ್ಯೂರೇಷನ್ ಆಫ್ ಸರ್ಜರಿ, ಲೆಸ್ ಪೇನ್ ಆಫ್ಟರ್ ಸರ್ಜರಿ, ಪೇಷಂಟ್ ರಿಕವರಿ ಫಾಸ್ಟರ್. ಎಲ್ಲ ಪೇಷಂಟ್ಸು 4 ಗಂಟೆಗೆಲ್ಲ ಎದ್ದು ಅಡ್ಡಾಡ್ತಾರೆ, ಅದೇ ದಿನ ಸಾಯಂಕಾಲ ಇಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆಗೆ ಹೋಗ್ತಾರೆ. ಅಲ್ಲ ಕಳಿಸ್ತಿದ್ವಿ ಒಂದಿನಕ್ಕೆ, ಬಟ್ ನೋವಿಡ್ಕೊಂಡು ಹೋಗ್ತಾ ಇದ್ರು, ಇವಾಗ ನೋವಿಲ್ದೇ ಹೋಗ್ತಾರೆ. ಹೆಚ್ಚು ದಿನ ಉಳಿಯಕ್ಕಾಗಲ್ಲ ಸರ್ ಹಾಸ್ಪಿಟಲ್ ಅಲ್ಲಿ, ಎಲ್ಲ ಒಂದೊಂದು ದಿನಕ್ಕೆ 10,000-15,000 ಆಗತ್ತೆ. ಎವರೇಜ್ ಆಗಿ ಒಂದು 50,000 1.5 ಲಕ್ಷ, ಡಿಪೆಂಡಿಂಗ್ ಆನ್ ಕನ್ಸ್ಯೂಮಬಲ್ಸ್ ಯೂಸ್, ಡಿಪೆಂಡಿಂಗ್ ಆನ್ ದಿ ಡ್ಯೂರೇಷನ್ ಆಫ್ ಸರ್ಜರಿ ಅಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ಸರ್ಜರಿ. 50,000 1.5 ಲಕ್ಷದವರೆಗೆ ಡಿಪೆಂಡಿಂಗ್ ಆನ್ ಸರ್ಜರಿ ಕಾಸ್ಟ್, ರೂಟೀನ್ ಸರ್ಜರಿಗಿಂತ ಇದು ಎಕ್ಸ್ಟ್ರಾ ಬರುತ್ತೆ.